ಹಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎಮಾಮ್ ಸೊಗತ್ತು ನಾವು ಪಿ ಯು ಸಿ ರಿಪೀಟರ್ಸ್ ಹಾಗೂ ಪ್ರೈವೇಟರ್ಸ್ನ ಎಕ್ಸಾಮ್ ಅಂದರೆ ಕ್ಯಾನ್ಸಲ್ ಆಗುವ ಬಗ್ಗೆ ಮಾತಾಡೋಣ ಸೊ ಬನ್ನಿ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸ ವ್ಯೂವರ್ ಆಗಿದ್ದಲ್ಲಿ ಅಥವಾ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಗೆ ಅಂತಂದರೆ ಇಂತಹ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಸೊ ಬನ್ನಿ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಈಗ ಪಿ ಯು ಸಿ ಪ್ರೈವೇಟರ್ಸ್ ಹಾಗೂ ರಿಪೀಟರ್ಸ್ಗೆ ಎಕ್ಸಾಮ್ ಕ್ಯಾನ್ಸಲ್ ಆಗುವ ಒಂದು ಸೆವೆಂಟಿ ಪರ್ಸೆಂಟ್ ಗ್ಯಾರಂಟಿ ಕೂಡ ನಾನು ಕೊಡ್ತೇನೆ ಯಾಕಪ್ಪ ಅಂತಂದರೆ ಈಗ ನೋಡಿ ಜುಲೈ ಐದರ ಒಳಗೆ ಏನಪ್ಪ ಅಂತಂದರೆ ಕರ್ನಾಟಕ ಸರ್ಕಾರ ಎಕ್ಸಾಮ್ ನಡೆಸ್ಬೇಕೋ ನಡೆಸ್ಬಾಡುವೋ ಅನ್ನೋ ಒಂದು ನಿರ್ಧಾರ ಕೈಗೊಳ್ಳುತ್ತೆ ಎಂದು ಹೇಳಿದೆ ಸೊ ಅದು ಹೈಕೋರ್ಟ್ನ ಒಂದು ಮಧ್ಯಪ್ರವೇಶದಿಂದ ಸೊ ನೋಡಿ ಪಿ ಯು ಸಿ ರಿಪೀಟರ್ಸ್ ಹಾಗೂ ಪ್ರೈವೇಟರ್ಸ್ ಅವರ ಏನು ಎಕ್ಸಾಮ್ ಇದೆ ಸೊ ಅದು ನಡೆಯೋಲ್ಲ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ ಯಾಕಪ್ಪ ಅಂತಂದರೆ ಈಗ ನೋಡಿ ಪಿ ಯು ಸಿ ಏನಪ್ಪ ಅಂತಂದರೆ ರೆಗ್ಯುಲರ್ ಸ್ಟೂಡೆಂಟ್ನ ಒಂದು ರಿಸಲ್ಟ್ ಏನಿತ್ತು ಸೊ ಅದು ಜುಲೈ ಮೂವತ್ತೊಂದರ ಒಳಗೆ ಕೊಡ್ತೀವಿ ಅಂತ ಹೇಳಿದರು ಸೊ ಈಗ ಪಿ ಯು ಸಿ ಪ್ರೈವೇಟರ್ಸ್ ಹಾಗೂ ರಿಪೀಟರ್ಸ್ ಏನಿದ್ದಾರೆ ಸೊ ನಮ್ಮ ಕರ್ನಾಟಕದಲ್ಲಿ ತೊಂಬತ್ತಾರು ಸಾವಿರಕ್ಕಿಂತ ಕಡಿಮೆ ಇದ್ದಾರೆ ಅಂತಂದರೆ ತೊಂಬತ್ತಾರು ಸಾವಿರ ಒಳಗಡೆ ಇದ್ದಾರೆ ಸೊ ಈಗ ನೋಡಿ ಪಿ ಯು ಸಿ ರೆಗ್ಯುಲರ್ ಸ್ಟೂಡೆಂಟ್ ಏನಿದ್ರು ಸೊ ಅವರು ಬಹಳ ಜಾಸ್ತಿ ಇದ್ದರು ಸೊ ಅವರಿಗೂ ಕೂಡ ಪಾಸ್ ಮಾಡಿದ್ದಾರೆ ಈಗ ಪಿ ಯು ಸಿ ರಿಪೀಟರ್ಸ್ ಹಾಗೂ ಪ್ರೈವೇಟರ್ಸ್ ಓನ್ಲಿ ನೈಂಟಿ ಸಿಕ್ಸ್ ತೌಸಂಡ್ ಜನ ಇದ್ದಾರೆ ಸೊ ಅವ್ರಿಗೂ ಕೂಡ ನಮ್ಮ ಸರ್ಕಾರ ಪಾಸ್ ಮಾಡಬೇಕೆಂದು ನಾವು ಏನಪ್ಪ ಅಂತಂದರೆ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಆದ ಟ್ವಿಟರ್ನಲ್ಲಿ ಕೂಡ ಅವರಿಗೆ ರಿಕ್ವೆಸ್ಟ್ನ ಮಾಡಿದ್ದೀವಿ ಸೊ ಅದು ಕೂಡ ಇನ್ನು ಏನಪ್ಪ ಅಂತಂದರೆ ಅವರು ಆ ಒಂದು ಟ್ವೀಟ್ನ ನೋಡ್ತಾರೋ ನೋಡೋಲ್ವೋ ಸೊ ಅದು ಗೊತ್ತಿಲ್ಲ ಬಟ್ ಎಲ್ಲ ಕಡೆಯಿಂದ ಪಿ ಯು ಸಿ ಪ್ರೈವೇಟರ್ಸ್ ಹಾಗೂ ರಿಪೀಟರ್ಸ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಅಂತ ಏನಪ್ಪ ಅಂತಂದರೆ ಘೋಷಣೆಗಳು ಬರ್ತಾ ಇವೆ ನಮ್ಮ ಹೈಕೋರ್ಟ್ ಕೂಡ ಒಂದು ಘೋಷಣೆಯನ್ನು ಕೊಟ್ಟಿದೆ ಸೊ ಇಲ್ಲಿ ಎಕ್ಸಾಮ್ ನಡೆಸ್ತೀವಿ ಅಂದರೂ ಕೂಡ ನಮ್ಮ ಹೈಕೋರ್ಟ್ ಇಲ್ಲಿ ಮಧ್ಯ ಪ್ರವೇಶಿಸುತ್ತೆ ಸೊ ಗಾಯ್ಸ್ ಪಿ ಯು ಸಿ ಪ್ರೈವೇಟರ್ಸ್ ಹಾಗೂ ರಿಪೀಟರ್ಸ್ಗೆ ಒಂದು ರಿಲೀಫ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಅದು ಎಕ್ಸಾಮ್ ಕ್ಯಾನ್ಸಲ್ ಆಗುವ ಒಂದು ಹೊತ್ತಿದೆ ಸೊ ಆದರೂ ನೀವು ನಿಮ್ಮ ಭರವಸೆಯನ್ನು ಕಳ್ಕೊಬೇಡಿ ಯಾಕಪ್ಪ ಅಂತಂದರೆ ಈಗ ಎಕ್ಸಾಮ್ ನಡೆಸ್ತೀವಿ ಅಂತಂದ್ರೆ ನೀವು ಅಂತ ಅಂದರೆ ಸೊ ನೀವು ಆವಾಗ ಕೂಡ ಪ್ರಿಪೇರ್ ಆಗಬೇಕು ಸೊ ನೋಡಿ ಗಾಯ್ಸ್ ಇದು ಏನಪ್ಪ ಅಂದರೆ ಎಕ್ಸಾಮ್ ಕ್ಯಾನ್ಸಲ್ ಆಗೋ ಎಲ್ಲ ಸಂಭವಿನತ್ತೂ ಕಾಣ್ತಾ ಇವೆ ಯಾಕಪ್ಪ ಅಂತಂದರೆ ಕೊರೋನಾ ಕೂಡ ಜಾಸ್ತಿ ಇದೆ ಈಗ ಹೊಸ ವೈರಸ್ ಕೂಡ ಪತ್ತೆ ಆಗ್ತಾ ಇದೆ ಡೆಲ್ಟಾ ಪ್ಲಸ್ ಸೊ ಅಲ್ಲಿ ಮೂರನೇ ಅಲ್ಲೇ ಕೂಡ ಬರ್ತಾಯಿದೆ ಸೊ ಈ ಎಲ್ಲ ಸಮಸ್ಯೆಗಳಿದ್ರು ನಮ್ಮ ಸರ್ಕಾರ ಎಕ್ಸಾಮ್ ನಡೆಸ್ತದೆ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ಎಕ್ಸಾಮ್ ನಡೆಸುವುದಿಲ್ಲ ಅಂತ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಈಗ ವೈರಸ್ಗಳು ಭಾಳ ಆಗಿವೆ ಸೊ ಮೂರನೇ ಅಲ್ಲೇ ಬರ್ತಾಯಿದೆ ಡೆಲ್ಟಾ ಪ್ಲಸ್ ವೈರಸ್ ಬರ್ತಾ ಇದೆ ಬ್ಲ್ಯಾಕ್ ಫಂಗಸ್ ಬರ್ತಾಯಿದೆ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸುರಕ್ಷಿತ ಇಟ್ಕೊಂಡು ಸೊ ಎಕ್ಸಾಮ್ ನಡೆಸೋದು ಬಹಳ ಕಷ್ಟ ಅಂತಲೇ ಹೇಳ್ಬೋದು ಸೊ ಸುಮ್ಮನೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಮೋಟ್ ಮಾಡೋದು ಏನಪ್ಪ ಅಂತಂದರೆ ಅದು ಒಳ್ಳೆಯ ಉಪಾಯ ಅಂತ ಹೇಳ್ಬೋದು ಸೊ ನೋಡೋಣ ಜುಲೈ ಐದರ ಒಳಗೆ ಏನಾಗುತ್ತೆ ಅಂತ ನಮ್ಮ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ ನೋಡೋಣ ಸೊ ಅಲ್ಲಿವರೆಗೂ ಕಾಯಬೇಕು ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪೇಶನ್ಸ್ ಇದ್ದ ಸೊ ನಿಮಗೆ ಈ ಒಂದು ವಿಡಿಯೋ ಅಷ್ಟಲ್ಲಿ ಲೈಕ್ ಗಾಯ್ಸ್ ಸೊ ನಿಮ್ಮ ಒಂದು ಲೈಕ್ನಿಂದ ನಮಗೆ ಇಂತಹ ಏನಪ್ಪಾ ಅಂತಂದ್ರೆ ಇನ್ಸ್ಪಿರೇಷನ್ ಸಿಗುತ್ತೆ ಮುಂದಿನ ವೀಡಿಯೋಗಳು ಮಾಡೋಕೆ ಹಾಗೆ ಈ ಒಂದು ವಿಡಿಯೋ ನಿಮಗೆ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಯಾಕಂತಂದರೆ ಅವ್ರಿಗೂ ಕೂಡ ಈ ಒಂದು ವೀಡಿಯೋದಿಂದ ಉಪಯೋಗವಾಗುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ